ನನಗೆ ಸಂತೋಷ ಆಯಿತು. ನಾನು ಬೀಯಿಂಗ್ ಎ ಸೀನಿಯರ್ ಆರ್ಟಿಸ್ಟ್, ನನ್ನ ಜೊತೆಗಾರರು ರಿಟೈರ್ಡ್ ಆಗಿ ಮನೆಗೆ ಹೋಗಿದ್ದಾರೆ, ಎಷ್ಟೋ ಜನ ಕೈ ಸಿಗ್ತಾ ಇಲ್ಲ. ನಾನು ನೊಂದ್ಕೊಂಡು ಹೇಳ್ತೀನಿ ಮಾತನ್ನ. ಮೊನ್ನೆ ನನಗೆ ಒಬ್ಬ ಫ್ರೆಂಡ್ ಫೋನ್ ಮಾಡ್ದ, 270 ಪಿಕ್ಚರ್ ಮಾಡಿದ. ನಾನು ಎಲ್ಲಿದ್ದೀರಿ ಅಂದ. ನಾನು ಹೆಸರು ಹೇಳಬಾರ್ದು, ನಾನು ವಾಕಿಂಗ್ ಮಾಡೋ ಜಾಗ, ಯಾಕಂದ್ರೆ ನನಗೆ ಅದೊಂದು ನೆಮ್ಮದಿ ಸಿಗೋ ಜಾಗ, ಅಲ್ಲಿ ಯಾರೂ ಬರೋಲ್ಲ. ಅಂಥ ಜಾಗದಲ್ಲಿ ವಾಕಿಂಗ್ ಮಾಡ್ತೀನಿ ನಾನು. ಒಬ್ಬರು ಬರೋದಿಲ್ಲ, ಯಾರೋ ಒಂದು 5-6 ಜನ ತಾತೊಪ್ತಿರ್ತಾರೆ. ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವರೇ ಅಂತ ನಂಗೆ ಗೊತ್ತಿಲ್ಲ. ತುಂಬ ಆನಂದವಾಗಿ ವಾಕ್ ಮಾಡ್ತಾ ಇರ್ತೀನಿ, ಯಾರಿಗೂ ಬೇಜಾರಾಗೋಲ್ಲ. ಆ ಜಾಗಕ್ಕೆ ಬಾರಪ್ಪ ನೀನು ಅಂತ ಕೇಳಿದ್ವಿ. ಡೋಂಟ್ ಬಿಲೀವ್. ಹಳೇ ಪಂಚೆನ ಹಾಕ್ಕೊಂಡು, ಹವಾಯಿ ಚಪ್ಪಲಿನ ಹಾಕ್ಕೊಂಡು, ಅಂಥ ದೊಡ್ಡ ಪಾತ್ರ ಮಾಡೋಂಥ, ನಾನು ಅವನ ಹೆಸರೇಳಕ್ಕೆ ಇಷ್ಟಪಡಲ್ಲ. ಮಗು ಥರ ಅತ್ತ. ಯಾಕತ್ತ ಅಂದರೆ ಅವನಿಗೆ 1 ಕೆಜಿ ಅಕ್ಕಿ ಥರ ಕಾಸಿಲ್ಲ ಸರ್. ದಿಸ್ ಈಸ್ ದಿ ಇಂಡಸ್ಟ್ರಿ, ಇದು ಇಂಡಸ್ಟ್ರಿ ಪರಿಸ್ಥಿತಿ. ನಾನು ಅದನ್ನೇ ಎಲ್ಲರಿಗೂ ಹೇಳೋದು, ನಿಮ್ಮ ಕೈ ನಡೆದಾಗ ಯಾವನೇ ನಟ ಆಗಲಿ ಯೋಚನೆ ಮಾಡಿ. ಕಷ್ಟದಲ್ಲಿರೋ ಒಬ್ಬ ನಟನ ಕರ್ಕೊಂಡೋಗಿ, ಅವ್ನಿಗೆ ಊಟ ಹಾಕ್ರಿ, ಪಾತ್ರ ಸೃಷ್ಟಿ ಮಾಡಿಕೊಡ್ರಿ. ಯಾರೋ ಒಬ್ಬ ನಿರ್ಮಾಪಕ ಏನಾರೋ ಕಷ್ಟದಲ್ಲಿದ್ದಾನೆ, ಇದೆಲ್ಲ ಭುಜ ಕೊಡ್ರಿ. ಯಾವನಿಗಾರು ಒಬ್ಬನಿಗೆ ಥಿಯೇಟ್ರ್ ಕೊಟ್ಟಿಲ್ಲ ಅಂದರೆ ಎಲ್ಲ ಸಿನಿಮಾ ರಂಗ ಒಟ್ಟಿಗೆ ಹೋಗಿ ನಿಂತ್ಕೊಂಡು ಥಿಯೇಟ್ರ್ ಮುಂದೆ ನಿಂತ್ಕೊಳ್ರಿ, ನಿಮ್ಗೆ ಎಷ್ಟು ಸಪೋರ್ಟ್ ಸಿಗತ್ತೆ ನೋಡಿ. ನಾವೇನಾಗಿದ್ದೀವಿ, ನಾನು ಗೆದ್ದೆ ಬಾಸ್, ಅಕ್ಕನವನು ಹೋಗ್ಲಿ ಬಿಡಿ, ಅವನು ಐ ಡೋಂಟ್ ನೋ ಹೂ ಇಸ್, ಹೋಗ್ಲಿ. ಇದು ನಮ್ಮ ಪರಿಸ್ಥಿತಿ, ಇಂಥ ದೌರ್ಭಾಗ್ಯ. ಅದಕ್ಕೇ ಎಲ್ಲ ಹಿರಿಯರು ಬಿಟ್ಟಾಕಿದ್ರು, ಹೋಗ ಸಾಯಿರೋ ಹೋಗಿ, ಏನಾದರೂ ಮಾಡ್ಕೊಂಡು ಸಾಯಿರೋಗ್ರು, ಹಿಟ್ಟಾದರೂ ತಗೊಳ್ಳೋ, ಏನಾದರೂ ಮಾಡ್ಕೊಳ, ನನಗೆ ಸವಾಸನೆ ಬೇಡ, ಯಾವ ಫಂಕ್ಷನ್ಗೆ ಬರಲ್ಲ, ಯಾರಿಗೆ ಅಲೋ ಅನ್ನಲ್ಲ, ಯಾರು ಫೋನ್ ಎತ್ತಲ್ಲ. ಅಷ್ಟು ಡಿಪ್ರೆಷನ್ ಮೂಡಲ್ಲಿದ್ದಾರೆ ಇವತ್ತು ಕಲಾವಿದರು, ಯಾಕಂದರೆ ಬೇರೆ ಏನೂ ಬರಲ್ಲ ಅವ್ರಿಗೆ. ಬಣ್ಣ ಹಚ್ಕೊಂಡು ಬಣ್ಣ ಆ್ಯಕ್ಟ್ ಮಾಡೋಕ್ಕೆ ಮಾತ್ರ ಬರುತ್ತೆ, ಬರೋದಿಲ್ಲ. ನನಗೆ ಸ್ವಲ್ಪ ಯೋಗವಿತ್ತು, ಕೆಲವು ವ್ಯವಹಾರ ಮಾಡೋದು ಕಲ್ತ್ಕೊಂಡೆ, ಕೆಲವು ಮಾತಾಡೋದು ಕಲ್ತ್ಕೊಂಡು, ಕೆಲವು ರಾಜಕೀಯಕ್ಕೆ ಹೋದೆ, ಎಲ್ಲೋ ಹೋದೆ, ಹೆಂಗೋ ಬಗ್ದೆ. ನನ್ನ ಪಾಡ ನನ್ನ ದುಡ್ಡನ್ನು ಇಟ್ಕೊಂಡು ಹೆಂಗೋ ಒಂದು ತಿಂಗಳಿಗೆ ಬಾಡಿಗೆ ಬರೋಂಗೆ ಜೀವನ ಮಾಡಿಕೊಂಡೆ. ಇವತ್ತು ಐ ಹವ್ ಸೀನ್ ಸೋ ಮೆನಿ ಆರ್ಟಿಸ್ಟ್, ದೇ ಆರ್ ಇನ್ ಸ್ಟ್ರೀಟ್ಸ್, ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ. ಇವತ್ತು ಎಷ್ಟೋ ಜನ ನಿರ್ಮಾಪಕರು ಪಾಪ, ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಗೋವಿಂದ್ ಅವರು ಹೇಳಿದ್ರು 7 ಸಿನಿಮಾ ಮಾಡಿದ್ವಿ ಅಂತ. ನಾವು ಅವತ್ತು 150 ದಿನ ಸಿನಿಮಾ ಮಾಡಲಿಲ್ಲ ಸರ್, ಅವತ್ತು ನಾವು ಫಾರಿನ್ಗೆ ಹೋಗಲಿಲ್ಲ ಸರ್, ಅವತ್ತು ನಾವು ಹೋಗಿದ್ದೆ ಪಾಂಡುಪುರಕ್ಕೆ ಹೋದ್ವಿ. ನಾವು 28 ದಿನಕ್ಕೆ ಸಿನಿಮಾ ಮಾಡಿದ್ವಿ, ನಾವು ರೋಡಲ್ಲಿ ನಿಂತ್ಕೊಂಡು ಹಿಂಗೆ ಮಾರ್ತಾ ಇದ್ವಿ ಪಿಕ್ಚರ್ನ. ಕೇಳಿ ಅವರೇ ಇದ್ದಾರೆ,